ಕಾಡುಬೀಸನಹಳ್ಳಿ ನಿವಾಸಿಗಳಿಗೆ ಕೆಐಎಡಿಬಿ ಸಂಕಷ್ಟವನ್ನು ತಂದಿಟ್ಟಿದೆ. ಕೆಐಎಡಿಬಿಗೆ ಸೇರಿದ ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆ ಅನ್ನುವ ಆರೋಪ. ಏಕಾಏಕಿ ಜೆಸಿಬಿ ತಂದು ಮನೆಗಳ ಡೆಮಾಲಿಷನ್, ಹೊಸದಾಗಿ ಕಟ್ತಾ ಇದ್ದಂತಹ ಕಟ್ಟಡವನ್ನೇ ಹೊಡೆದುರುಳಿಸಿದೆ ಜೆಸಿಬಿ. 100ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಕೆಎಡಿಬಿ. ನೋಡಿ, ಬೆಂಗಳೂರು ಪೂರ್ವ ತಾಲೂಕು ಕಾಡುಬೀಸನಹಳ್ಳಿಯಲ್ಲಿ ಘಟನೆ ಆಗಿರೋದು. ಮೈಸೂರು ಐಟಿ ಸಲ್ಯೂಷನ್ಸ್ ಲಿಮಿಟೆಡ್ ಹಾಗೆ ಕೆಐಎಡಿಬಿಯಿಂದ ಡೆಮಾಲಿಷನ್ ಆಗಿರೋದು. ಈ ಜಾಗ ನಮಗೆ ಸೇರಿದ್ದು, ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಆ ಭಾಗದ ಜನ ಈಗ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 20 ವರ್ಷದ ಹಿಂದೆ ಜಾಗ ಒತ್ತುವರಿಯಾಗಿತ್ತು ಅನ್ನುವ ಆರೋಪ. ಈ ಬಗ್ಗೆ ಕೋರ್ಟ್ ಮೆಟ್ಟಿಲೇರಿದ್ರು ಸ್ಥಳೀಯ ನಿವಾಸಿಗಳು. ಈ ವೇಳೆ ಸೂಕ್ತ ಪರಿಹಾರ ನೀಡಿ ಬಳಿಕ ತೆರವಿಗೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಇದೀಗ ಯಾವುದೇ ನೋಟಿಸ್ ಅನ್ನ ಕೊಡದೆ ಡೆಮಾಲಿಷನ್, ಕೆಎಡಿಬಿ ಏಕಾಏಕಿ ನುಗ್ಗಿ ದೌರ್ಜನ್ಯ ಮಾಡ್ತಾ ಇದೆ, ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಸೀರ್. ನಾಸೀರ್, ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು, ಕೋರ್ಟ್ ನಿರ್ದಿಷ್ಟ ಪರಿಹಾರ ಕೊಡಿ ಅಂತಾನು ಕೂಡ ಹೇಳಿತ್ತು. ನೋಡಿ, ಈ ಕಡೆ ಪರಿಹಾರನೂ ಇಲ್ಲ. ಓಕೆ, ಮತ್ತೆ ನಾವು ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿಯನ್ನ. ನೋಡಿ, ಇದು ಕಾಡುಬೀಸನಹಳ್ಳಿ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು, ಕೆಆರ್ಪುರದ ಕಾಡುಬೀಸನಹಳ್ಳಿ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ನಾಸೀರ್. ನಾಸೀರ್, ಏಕಾಏಕಿ ನೋಟಿಸ್ ಅನ್ನ ಕೊಡದೆ ಈ ರೀತಿ ಡೆಮಾಲಿಷನ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ, ಏನಿದು ಪ್ರಕರಣ ಅಂತ ನಾಸೀರ್? ಪೂರ್ಣಿಮಾ, ಇದು ಒಂದು ಬೆಂಗಳೂರು ಪೂರ್ವ ತಾಲೂಕು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಕಾಡುಬೀಸನಹಳ್ಳಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಇವತ್ತು ಕೆಐಎಡಿಬಿ ಅವರು ನೆಲಸಮ ಮಾಡಿದ್ದಾರೆ. ಇಲ್ಲಿ ಸುಮಾರು ಮನೆಗಳು ಒಂದು ಸುಮಾರು 20-30 ವರ್ಷಗಳಿಂದ ವಾಸವಾಗಿದ್ರು. ಅವರಿಗೆ ಯಾವುದೇ ರೀತಿ ಈಗ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿದ್ದವರು ಅಂತೂ ಅವರ ಕಣ್ಣೀರಲ್ಲಿ ಕೈ ತೊಳೆಯುವಂತ ಆಗಿದೆ. ಸುಮಾರು 100 ಮನೆಗಳಿದ್ದ ಜಾಗ 10 ವರ್ಷಗಳಿಂದ ವಾಸ ಇದ್ರು. ಈ ಕೆಲವರು ಬಾಡಿಗೆಗಿದ್ರು, ಲೀಸ್ಗಿದ್ರು, ಅವರ ಹಣನೂ ಹೋಯ್ತು. ಈ ರೀತಿ ಕೆಲವರು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಇಡಿಬಿ ಮೇಲೆ, ಈ ಸರ್ಕಾರದ ಮೇಲೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೂರ್ಣಿಮಾ. ಅಲ್ಲ, ಈಗ ಕೋರ್ಟ್ ಅಲ್ಲಿ ಏನಂತ ತೀರ್ಪು ಬಂತು? ಈಗಾಗಲೇ ಈ ವಿಚಾರ ಕೋರ್ಟ್ ಅಲ್ಲೂ ಕೂಡ ಇತ್ತು ಅನ್ನೋದು ನಮ್ಮ ಗಮನಕ್ಕೆ ಬಂತು. ಕೋರ್ಟ್ ಅಲ್ಲಿ ಏನ್ ತೀರ್ಪು ಬಂತು? ಏನಾದ್ರೂ ಪರಿಹಾರ ಏನಾದ್ರು ಕೊಟ್ಟಿದ್ದಾರಾ, ಹೇಗೆ ಪೂರ್ಣಿಮಾ? ಇದು ಕೋರ್ಟ್ ಅಲ್ಲಿ ನಡೀತಾ ಇದೆ, ಹೈಕೋರ್ಟ್ ಅಲ್ಲೂ ನಡೀತಾ ಇದೆ. ಆದ್ರೆ ಈಗ ಏಕಾಏಕಿ ಬಂದು ಇವರು ಡೆಮಾಲಿಷನ್ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿರೋದು, ಕೋರ್ಟಿನ ಆದೇಶಕ್ಕೆ ಕಾದಿಲ್ಲ ಕೆಇಡಿಬಿ ಅವರು ಅನ್ನೋದು ಆಕ್ರೋಶ ಸಾರ್ವಜನಿಕರದು, ವಾಸಿಗಳದು. ಆದ್ರೆ ಈಗ ಸರ್ಕಾರಿ ಜಮೀನಿನಲ್ಲಿ ಸುಮಾರು ಕಡೆ ಈ ರೀತಿ ಇತ್ತೀಚೆಗೆ ನಡೀತಾ ಇದ್ದಾವೆ. ಯಾವುದೇ ರೀತಿ ನೋಟಿಸ್ ನೀಡಿದಿರಾ, ಸರ್ಕಾರ ಕೋರ್ಟ್ ಆದೇಶಕ್ಕೂ ವೆಯ್ಟ್ ಮಾಡ್ತೀರಾ? ಈ ರೀತಿ ತೆರವು ಕಾರ್ಯಾಚರಣೆಗಳು ಇತ್ತೀಚೆಗೆ ಸುಮಾರು ಬಿಡಿಎ ಇಂದನೂ ನಡೀತಾ ಇದ್ದಾವೆ. ಅದೇ ಹಿನ್ನೆಲೆಯಲ್ಲಿ ಕೆಇಡಿಬಿ ಅವರು ತೆರವುಗೊಳಿಸಿದೀವಿ ಅನ್ನುವಂತಹ ಒಂದು ಮಾತನ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಪೂರ್ಣಿಮಾ. ಅಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರು ಹೇಳ್ತಾ ಇದಾರ ನಸೀರ್, ಅವ್ರನ್ನ ಏನಾದ್ರು ಪ್ರಶ್ನೆ ಮಾಡಿದ್ರ ಆ ಭಾಗದ ಜನ? ಯಾವುದೇ ರೀತಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಅವರು ಹಿರಿಯ ಅಧಿಕಾರಿಗಳ ಹತ್ರ ನೀವು ಮಾಹಿತಿ ತಗೊಳ್ಳಿ ಅಂತ ಅನ್ನುವಂತ ಮಾತು ಹೇಳ್ತಾ ಇದಾರೆ. ಇಲ್ಲಿ ಇಂಜಿನಿಯರಿಂಗ್ ಮಟ್ಟದ ಅಧಿಕಾರಿಗಳು ಮಾತ್ರ ಇದ್ದಾರೆ, ಅವ್ರು ಯಾವುದೇ ರೀತಿ ಮಾಹಿತಿಯನ್ನ ನೀಡಲು ನಿರಾಕರಿಸ್ತಾ ಇದಾರೆ. ಬಟ್ ಒಟ್ಟಾರೆ ನೋಡೋದಾದ್ರೆ ಇಲ್ಲಿ ಒಂದು ಅಮಾನವೀಯ ಕೃತ್ಯ ಅಂತಾನೆ ಹೇಳ್ಬೋದು. ವಾಸ ಇದ್ದ ಮನೆಗಳಲ್ಲಿ ಇರುವ ಸಾಮಾನ್ಯ ಸರಂಜಾಮು ಕೂಡ ತಗೊಳ್ಳಕ್ಕೆ ಅವಕಾಶ ನೀಡಿದಿರಾ? ಏಕಾಏಕಿ ಸುಮಾರು ಜೀಪುಗಳು ಬಂದು ತೆರವುಗೊಳಿಸ್ತಾ ಇರೋದು ತುಂಬಾ ಆಕ್ರೋಶಕ್ಕೆ ಕಾರಣ ಆಗಿದೆ ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹಾಂ.
ಮಾಡಿದ್ದಾರೆ.